ಸರ್, ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಪಕ್ಷಕ್ಕೆ ಸೇರಿದ್ರು ಸರ್ ಇವತ್ತು. ಸೇರಿದಾರ ಅವ್ರ ಇಚ್ಛೆ, ಅದು ಅವ್ರು ಎಲ್ಲೇ ಸೇರ್ಬೋದು, ಸ್ವತಂತ್ರ ಇದಾರೆ. ರಾಜ್ಯಸಭಾ ಚುನಾವಣೆಗೆ ಸಪೋರ್ಟ್ ಮಾಡಿದ್ರು, ಮಾಡಿದ್ರೆ ಅದೇ ಅವ್ರು ಸ್ವತಂತ್ರ ಇದ್ರು ಮಾಡಿದ್ರು. ಈಗ ಅಲ್ಲಿ ಪಕ್ಷ ಇಷ್ಟ ಇರ್ಬೋದು, ಅಲ್ಲಿ ಹೋಗ್ತಿದ್ದಾರೆ, ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಸ್ವತಂತ್ರವರು ಎಲ್ಲೇ ಹೋಗ್ಬೋದು. ಸರ್, ವೇದಿಕೆಯಲ್ಲಿ ಒಂದು ಮಾತು ಹೇಳಿದ್ರು ನೀವು, ಈಗ ಲಕ್ಷ್ಮಣ್ ಸವದಿ ಅವರು ಸಾವಿರಾರು ಕೋಟಿ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ, ಕಾಂಗ್ರೆಸ್ ಪಕ್ಷ ಏನಾದ್ರು ಗೆದ್ದು ಸಾಧಿಸಿದ್ರೆ ಅಷ್ಟೇ ಅನುದಾನ ಬಿಡುಗಡೆ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಮಾತಾಡಿ ಸರ್. ಇದು ಏನು, ಯಾವ ರೀತಿ ಅಂತ ಸರ್? ನಮಗೇನು ಗೊಂದಲ ಇಲ್ಲ, ನಿಮಗೆ ಗೊಂದಲ ಆಗಿದೆ. ಈಗಾಗಲೇ ನಾವು ಈ ಚುನಾವಣೆ ಇಲ್ಲದೆ 2,000 ಕೋಟಿ ಲಕ್ಷ್ಮಣ್ ಸವದಿ ತಂದಿದ್ದಾರೆ. ಸೊ ಮುಂದೆ ನಾವು ಗೆದ್ರೆ ಇನ್ನೂ ಹೆಚ್ಚಿಗೆ ಅನುದಾನ ಪಡೀಲಿಕ್ಕೆ ನಮಗೆ ಕೇಳಲಿಕ್ಕೆ ಶಕ್ತಿ ಬರ್ತದೆ. ಸರ್, ಸರ್, ಗೊಂದಲ ಏನಿಲ್ಲ. ಕಲ್ಲೊಳಕರ ನಿನ್ನೆ ನಾವು ರೆಬಲ್ ಆಗಿ ಸ್ಪರ್ಧೆ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನು ನೀಡಿದ್ದಾರೆ, ಇಲ್ಲ ರೆಬಲ್ ಆಗಿ ಬರೀ ನಮಗೇನು ಸಂಬಂಧ ಅದು, ನಮ್ಮ ಪಕ್ಷದಲ್ಲಿ ಅವ್ರು ಇಲ್ಲ. ನಮಗೆ ನೀವು ಅಂದರೆ ಟ್ಯಾಗ್ ಮಾಡೋದು ಇಲ್ಲವೇ ಇಲ್ಲ, ಯಾಕಂದ್ರೆ ನಮಗೂ ಸಂಬಂಧ ಇಲ್ಲ, ಅವ್ರು ಪಕ್ಷೇತರು, ನಮ್ಮ ಪಕ್ಷದಲ್ಲಿ ಇಲ್ಲ. ಅವ್ರು ಸ್ಪರ್ಧೆ ಮಾಡೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟ ವಿಚಾರ, ನಮ್ಮ ಪಕ್ಷಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ.